ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಗಣೇಶ ಪ್ರತಿಷ್ಠಾಪನಾ ಸ್ಥಳದಲ್ಲಿ ಯಾವುದೇ ಬಂಟಿಂಗ್ಸ್ ಮತ್ತು ಬ್ಯಾನರ್ಗಳನ್ನು ಹಾಕದಂತೆ ನಿಷೇಧಿಸಲಾಗಿದೆ ಎಂದು ಎಸ್ಪಿ ಡಾಕ್ಟರ್ ಕೋನ ವಂಶಿಕೃಷ್ಣರವರು ಹೇಳಿದ್ದಾರೆ. ಗಣೇಶ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಯಾವುದೇ ಬಂಟಿಂಗ್ಸ್ ಮತ್ತು ಬ್ಯಾನರ್ಗಳನ್ನು ಹಾಕದಂತೆ ನಿಷೇಧಿಸಲಾಗಿದೆ ಎಂದು ಎಸ್ಪಿ ಡಾಕ್ಟರ್ ವಂಶಿಕೃಷ್ಣರವರು ತಿಳಿಸಿದರು. ತುಮಕೂರಿನ ಚಿಲುಮೆ ಸಮುದಾಯ ಭವನದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಸೌಹಾರ್ದ ಸಭೆಯನ್ನ ಉದ್ದೇಶಿಸಿ ಎಸ್ಪಿ ರವರು ಮಾತನಾಡಿದರು. ಕೊರೋನಾ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಗಣಪತಿಗಳನ್ನು ಪ್ರತಿಷ್ಠಾಪಿಸುವವರು ಸರ್ಕಾರದ ಮಾರ್ಗಸೂಚಿಗಳನ್ನು ಅನುಸರಿಸಬೇಕೆಂದು ಸೂಚಿಸಿದರು. 20 ಮಂದಿಗಿಂತ ಹೆಚ್ಚಿನ ಜನರು ಸೇರಬಾರದೆಂದು ಹೇಳಿದರು. ಗಣಪತಿ ಹಬ್ಬವನ್ನ ಸರಳವಾಗಿ ಆಚರಿಸುವ ಜೊತೆಗೆ ಸರ್ಕಾರದ ಮಾರ್ಗಸೂಚಿಯನ್ನ ಕಡ್ಡಾಯವಾಗಿ ಪಾಲಿಸಬೇಕೆಂದು ಹೇಳಿದರು. ಸಾರ್ವಜನಿಕವಾಗಿ ಗಣಪತಿಗಳನ್ನ ಇಡುವವರು ಮಹಾನಗರ ಪಾಲಿಕೆ ಮತ್ತು ಬೆಸ್ಕಾಂನಿಂದ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕೆಂದು ತಿಳಿಸಿದರು. ಸೊ ಗಣೇಶ ಇಡೋದು ಮತ್ತೆ ಯಾವ ತರ ಇಡಬೇಕು ಮತ್ತೆ ಯಾವ ತರ ಇಮರ್ಷನ್ ಮಾಡಬೇಕು ಅಂತ ಗೈಡ್ಲೈನ್ಸ್ ಇದೆ. ಯಾವುದೇ ಕಾರಣಕ್ಕೆ ಆಚರಣೆ ಮಾಡಬಾರದು ಅಂತ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಗರ ಡಿವೈಎಸ್ಪಿ ತಿಪ್ಪೇಸ್ವಾಮಿ, ಪಾಲಿಕೆಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ನಾಗೇಶ್, ಬೆಸ್ಕಾಂ ಅಧಿಕಾರಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಭೆಯಲ್ಲಿ ಸಿದ್ದಿವಿನಾಯಕ ಸೇವಾ ಮಂಡಳಿಯ ಪ್ರಮುಖರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು, ನಗರದ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ಸಿದ್ದಿವಿನಾಯಕ ಪೆಂಡಲ್ನ ಗಣೇಶ ಮೂರ್ತಿ ಸೇರಿದಂತೆ ವಿವಿಧ ನಮೂನೆಯ ಗಣಪತಿಗಳನ್ನು ಸಿದ್ಧಿಗೊಳಿಸುತ್ತಿರುವ ತುಮಕೂರಿನ ಕಲಾವಿದ ಮನು. ಆಗಸ್ಟ್ 21ರಂದು ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿರುವ ಕೊರೋನಾ ಮಹಾಮಾರಿಯ ಕಾರ್ಮೋಡ ವಿಘ್ನ ನಿವಾರಕ ಗಣೇಶ ಮೂರ್ತಿ ತಯಾರಿಸುವ ಕಲಾವಿದರ ಮೇಲೂ ಬೀರಿತು. ನಿರೀಕ್ಷಿತ ಮಟ್ಟದಲ್ಲಿ ಗಣಪತಿ ಮೂರ್ತಿಗಳ ಮಾರಾಟ ಇಲ್ಲದೆ ತಯಾರಕರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಪ್ರತಿ ವರ್ಷ ಗಣೇಶ ಚತುರ್ಥಿಗೆ 2-3 ದಿನ ಇರುವಾಗಲೇ ಗಣೇಶ ಮೂರ್ತಿಗಳ ಮಾರಾಟ ಭರ್ಜರಿಯಾಗಿ ನಡೆಯುತ್ತಿತ್ತು. ಹಾಗೆಯೇ ಗಣೇಶ ಮೂರ್ತಿಗಳ ತಯಾರಿಕೆಗೂ ಬೇಡಿಕೆಗಳು ಹೆಚ್ಚಾಗಿರುತ್ತಿತ್ತು. ಪ್ರತಿ ವರ್ಷವೂ 8 ಅಡಿ 10 ಅಡಿ ಎತ್ತರದ ವರ್ಣರಂಜಿತ ಆಕರ್ಷಣೀಯ ತರಹವಾರಿ ಗಣೇಶ ಮೂರ್ತಿಗಳು ತಯಾರಾಗುತ್ತಿದ್ದವು. ಆದರೆ ಈ ಬಾರಿ ಕೊರೋನಾ ಮಹಾಮಾರಿಯ ಆರ್ಭಟದಿಂದಾಗಿ ದೊಡ್ಡ ದೊಡ್ಡ ಗಾತ್ರದ ಎತ್ತರದ ಗಣೇಶ ಮೂರ್ತಿಗಳ ತಯಾರಿಕೆಗೆ ಕಲಾವಿದರು ಮುಂದಾಗಿಲ್ಲ. ಬದಲಾಗಿ 2 ಅಡಿ 3 ಅಡಿ ಎತ್ತರದ ಗಣೇಶ ಮೂರ್ತಿಗಳು ಮಾತ್ರ ತಯಾರಾಗಿದ್ದು ಭಕ್ತರ ಮನೆ ಸೇರುತ್ತಿವೆ. ಕಳೆದ ಸುಮಾರು 19 ವರ್ಷಗಳಿಂದ ಗಣೇಶ ಮೂರ್ತಿ ತಯಾರಿಕೆ ಕಾರ್ಯದಲ್ಲಿ ತೊಡಗಿದ್ದೇವೆ. ಪ್ರತಿ ವರ್ಷ 8 ಅಡಿ 10 ಅಡಿ ಗಣಪ ಮೂರ್ತಿಗಳನ್ನು ಸಿದ್ಧಪಡಿಸಿ ತುಮಕೂರು, ಮೈಸೂರು, ಸಿರಾ, ತಿಪಟೂರು, ಕುಣಿಕಲ್ ಭಾಗಕ್ಕೆ ಕಳಿಸುತ್ತಿದ್ದೆವು. ಆದರೆ ಈ ಬಾರಿ ಕೊರೋನಾ ಮಹಾಮಾರಿ ಕಲಾವಿದರ ಬದುಕಿಗೂ ದೊಡ್ಡ ಪೆಟ್ಟು ನೀಡಿದ್ದು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ ಎಂದು ತಿಳಿಸಿದರು. ಮನು ಅಂತ ಹೇಳಿ, ತುಮಕೂರು ಲೋಕಲ್ ಕಲಾವಿದ. ಪ್ರತಿ ಬಾರಿ ಗಣೇಶ ಉತ್ಸವ, ಗಣೇಶ ಮೂರ್ತಿಗಳು ಬಂದಾಗ, ಹಬ್ಬ ಬಂತಂದರೆ ಜನರು ತುಂಬ ಸಡಗರ ಇರೋದು. ಹೊಸ ಹೊಸ ರೀತಿಯಲ್ಲಿ ನಾವು ಜನಗಳಿಗೆ ಅವರ ಅಭಿಪ್ರಾಯಕ್ಕೆ ತಕ್ಕಂತೆ ಹೊಸ ಹೊಸ ಶೈಲಿಗಳು ಗಣೇಶ ಮೂರ್ತಿಗಳು ರೆಡಿ ಮಾಡಿ ಕೊಡ್ತಾ ಇದ್ವಿ. ಈ ಬಾರಿನೂ ತುಂಬ ಈ ಗೋರಕ್ಷಕ ಮತ್ತು ಪರಿಸರ ಪ್ರೇಮಿ ಗಣೇಶ, ಆಮೇಲೆ ಪಾಪೋತರ ಗಣೇಶಗಳು ತುಂಬ ಈ ಸತಿ ಜಾಸ್ತಿ ಮೂವಿಂಗಲ್ಲಿದ್ದಾವೆ. ಅದರಲ್ಲೇ ಖುಷಿ ವಿಚಾರ ಅಂದರೆ, ಈ ಬಾರಿ ನಮಗೆ ತುಮಕೂರು ಸಿದ್ದಿವಿನಾಯಕ ಗಣಪತಿ ಪೆಂಡಲ್ ಅವ್ರದ್ದು ಒಂದು ಆರ್ಡ್ರ್ ಬಂದಿರೋದು, ಅದು ಸ್ಥಳೀಯರಿಗೆ ಅವರ ಒಂದು ಅವಕಾಶ ಕೊಟ್ಟಿರೋದು ನಮಗೆ ತುಂಬ, ಅದೊಂದು ಅದರಲ್ಲಿ ನಮಗೆ ಸಿಕ್ಕಿರೋ ತುಂಬ ಖುಷಿ ಆಗ್ತಿದೆ. ಅದಾದಮೇಲೆ ನಾಗರಕಟ್ಟೆ ಗಣೇಶಗಳಾಗಲಿ, ಸುಮಾರು ಥರ ಸುಮಾರು ವಿಭಿನ್ನ ಶೈಲಿಗಳಲ್ಲಿ ನಮ್ಮಿರೋ ಗಣೇಶಗಳು ನಾವು ತಯಾರು ಮಾಡಿ ಕೊಡ್ತಾ ಇದ್ದೀವಿ. ಅವರವ್ರ ಅಭಿಪ್ರಾಯಕ್ಕೆ ತಕ್ಕಂತೆ, ಅಂದರೆ ಪರಿಸರಕ್ಕೂ ಹಾನಿ ಆಗದಲ್ಲೇ ಇರೋ ಥರ ಬಣ್ಣಗಳನ್ನು, ಬರೀ ನೀರಿನಲ್ಲೇ ಮಿಶ್ರಣ ಆಗುವಂಥ ಬಣ್ಣಗಳನ್ನ ಉಪಯೋಗಿಸಿ ಅದರೊಳಗೆ ಏನು ಔಟ್ಲುಕ್ ಕೊಡ್ಬೋದು ನಾವು ಅದನ್ನು ಇದು ಮಾಡಿ. ಯಾಕಂದರೆ ಪರಿಸರ ನಮಗೆ ಗಣೇಶ ಮೂರ್ತಿ ಎಷ್ಟು ಉತ್ಸವ ನಮ್ಗೆ ಆಡಂಬರ ಇರುತ್ತೋ ಅದೇ ರೀತಿ ಪರಿಸರನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಪ್ರತಿ ನೀರಿನಲ್ಲಿ ಯಾರು ಪ್ರತಿಯೊಂದು ಮಿಶ್ರಣ ಆಗಿಬಿಡ್ಬೇಕು. ಅದೇ ರೀತಿ ಬಣ್ಣಗಳನ್ನು ಉಪಯೋಗಿಸಿ ಯಾವುದೇ ಪರಿಸರಕ್ಕೂ ಹಾನಿ ಆಗದಲ್ಲೇ ಇರೋ ಥರ. ಅದೆಲ್ಲ ಈ ಬಾರಿ ಸರ್ಕಾರದ ಒಂದು ಆದೇಶ ಪಟ್ಟಂಗೆ 4 ಕಡೆ ಒಳಗಡೆ ಆಲ್ಮೋಸ್ಟ್ ಎಲ್ಲ ಗಣೇಶ ಮಾಡ್ತಾ ಇದ್ದೀವಿ. ಅದು ಮೀರಿ ಯಾವುದು ಹೋಗಿಲ್ಲ. ಕೆಲವೊಂದೊಂದು ಇದೆ ಪೆಂಡಾಲು ಸ್ವಲ್ಪ ಪ್ರಮುಖವಾಗಿರೋ ಮಾತ್ರ ಒಂದೊಂದು ನಡಿ. ಯಾಕಂದರೆ ಅದು ಕಲಾವಿದ ಕೂತ್ಕೊಂಡಾಗ ಇಷ್ಟೇ ಮಾಡೋದು ಹೇಳೋಕ್ಕಾಗಲ್ಲ. ಹಂಗೆ ಒಂದೊಂದು 1/2 ಅಡಿ 1/2 ಅಡಿ ಹೆಚ್ಚು ಕಮ್ಮಿ ಆಗಿರುತ್ತೆ ಅಷ್ಟೇ. Thank you.
ಗಣೇಶ ಮೂರ್ತಿಗಳ ತಯಾರಕರ ಬದುಕು ಹೇಳತೀರದ್ದಾಗಿದ್ದು ಸರ್ಕಾರ ಗಣೇಶ ಮೂರ್ತಿ ತಯಾರಿಸುವ ಕಲಾವಿದರ ನೆರವಿಗೆ ಧಾವಿಸಬೇಕೆಂಬುದು ಕಲಾವಿದ ಮನು ಅವರ ಮನವಿಯಾಗಿದೆ. ನಗರದಲ್ಲಿ ಕಳೆದ 44 ವರ್ಷದಿಂದ ಗಣೇಶೋತ್ಸವ ನಡೆಸುತ್ತಿರುವ ಸಿದ್ದಿವಿನಾಯಕ ಸೇವಾ ಮಂಡಳಿಯವರು ಈ ಬಾರಿ ಸ್ಥಳೀಯ ಕಲಾವಿದರಾದ ಶ್ರೀರಾಮ್ ನಗರದ ಮನು ಮತ್ತು ತಂಡದವರಿಗೆ ಗಣೇಶ ಮೂರ್ತಿ ತಯಾರಿಸಲು ಅವಕಾಶ ಮಾಡಿಕೊಟ್ಟಿದ್ದು ಈ ತಂಡ ಬಹಳ ಉತ್ಸುಕತೆಯಿಂದ ಪೆಂಡಲ್ ಗಣಪತಿಗಳಿಗೆ ಅಂತಿಮ ಸ್ಪರ್ಶ ನೀಡುವ ಕಾರ್ಯದಲ್ಲಿ ನಿರತವಾಗಿದೆ. ಇನ್ನು ಸಾಕಷ್ಟು ಬಾರಿ ಗಣಪತಿ ಪೆಂಡಲ್ಗೆ ಗಣೇಶ ಮೂರ್ತಿ ತಯಾರಿಸಿಕೊಡಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ದೆವು. ಇದುವರೆಗೂ ಹೊರಗಿನ ಕಲಾವಿದರು ಬಂದು ಮೂರ್ತಿಗಳನ್ನು ಸಿದ್ಧಪಡಿಸುತ್ತಿದ್ದರು. ಈ ಬಾರಿ ಸ್ಥಳೀಯರಾದ ನಮಗೆ ಮೂರ್ತಿ ತಯಾರಿಕೆಗೆ ಅವಕಾಶ ನೀಡಿರುವುದು ತುಂಬಾ ಸಂತಸ ತಂದಿದೆ ಎಂದು ಕಲಾವಿದ ಮನು ತಿಳಿಸಿದರು. ತುಮಕೂರಿನ ಸಿದ್ದಿವಿನಾಯಕ ಸೇವಾ ಮಂಡಳಿಯಲ್ಲಿ 6 ದಿನಗಳ ಕಾಲ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗುವುದೆಂದು ಮಂಡಳಿಯ ಪ್ರಮುಖರು ತಿಳಿಸಿದ್ದಾರೆ. ನಗರದ ಪ್ರಸಿದ್ಧ ಸಿದ್ದಿವಿನಾಯಕ ಸೇವಾ ಮಂಡಳಿಯ 44ನೇ ವರ್ಷದ ಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವ ಆಗಸ್ಟ್ 22ರಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಈ ಬಾರಿ ಸರಳವಾಗಿ ಸಿದ್ದಿವಿನಾಯಕ ಮಹೋತ್ಸವ ಮಾಡುತ್ತಿದ್ದು ಸಿದ್ದಗಂಗಾ ಮಠಾಧ್ಯಕ್ಷ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ಆಗಸ್ಟ್ 22ರಂದು ಬೆಳಗ್ಗೆ 11ಕ್ಕೆ ಪೂಜೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವರು. 6 ದಿನಗಳವರೆಗೆ ಮಾತ್ರ ಗಣಪತಿ ಪ್ರತಿಷ್ಠಾಪಿಸಲಿದ್ದು ಪ್ರತಿದಿನ ಬೆಳಗ್ಗೆ 11ರಿಂದ ರಾತ್ರಿ 8ರವರೆಗೆ ದರ್ಶನಕ್ಕೆ ಲಭ್ಯವಿರುತ್ತದೆ. ಆಗಸ್ಟ್ 27ರಂದು ಗುರುವಾರ ಸಂಜೆ 5ಕ್ಕೆ ಮಂಡಳಿಯ ಆವರಣದಲ್ಲಿ ಗಣಪತಿಯನ್ನ ವಿಸರ್ಜಿಸಲಾಗುವುದು ಎಂದರು. ಸರ್ ರಾಘವೇಂದ್ರ ರಾವ್, ಕಾರ್ಯದರ್ಶಿ ಸಿದ್ದಿವಿನಾಯಕ ಸೇವಾ ಮಂಡಳಿ ತುಮಕೂರು. ಇದು 44ನೇ ವರ್ಷದ ಸಿದ್ದಿವಿನಾಯಕ ಮಹೋತ್ಸವ ಕಾರ್ಯಕ್ರಮ. 43 ವರ್ಷಗಳಿಂದಲೂ ಸಹ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಂತಹ ಈ ಒಂದು ಕಾರ್ಯಕ್ರಮ ಈ ಬಾರಿ ಕೊರೋನಾ ಈ ಒಂದು ಸಂಕಷ್ಟದಲ್ಲಿ ಇರುವ ಸಂದರ್ಭದಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಅತ್ಯಂತ ಸರಳವಾದ ರೀತಿಯಲ್ಲಿ ಕಾರ್ಯಕ್ರಮ ಆಚರಣೆ ಮಾಡಬೇಕು ಅಂತ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿ ಅದೇ ಪ್ರಕಾರವಾಗಿ ಕೇವಲ 6 ದಿವಸಗಳು ಮಾತ್ರ, 5 ದಿವಸ ಸರ್ಕಾರ ಅನುಮತಿ ಕೊಟ್ಟಿರತಕ್ಕಂಥದ್ದು, 6ನೇ ದಿವಸ ಬೆಳಗ್ಗೆ ನಾವು ಅದನ್ನು ಇಲ್ಲೇ ನಮ್ಮ ಆವರಣದಲ್ಲೇ ಸಹ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಏರ್ಪಾಟ್ ಎಲ್ಲ ಆಗಿದೆ. ಬೆಳಗ್ಗೆ 10-11 ಗಂಟೆಗೆ ಸಿದ್ಧಗಂಗಾ ಮಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳವರು ಇಲ್ಲಿಗೆ ಆಗಮಿಸಲಿದ್ದಾರೆ. ಅವರ ಪಾದಪೂಜೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದಾದ ನಂತರ 10 ಗಂಟೆ 11 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಸಾರ್ವಜನಿಕರಿಗೆ ಅದನ್ನು ನೋಡಲಿಕ್ಕೆ, ದರ್ಶನ ಮಾಡಲಿಕ್ಕೆ, ದರ್ಶನ ಆಶೀರ್ವಾದ ಪಡೆಯಲಿಕ್ಕೆ ಅವಕಾಶ ಅನುಮತಿ ಕೊಟ್ಟಿದ್ದೇವೆ. 27ನೇ ತಾರೀಕು ಸಾಯಂಕಾಲ ಇದನ್ನು ವಿಸರ್ಜನೆ ಕಾರ್ಯಕ್ರಮ ಮಾಡ್ತೇವೆ. ಪ್ರಸಾದ ವಿನಿಯೋಗ ಯಾವ ಥರ ಇರೋದಿಲ್ಲ, ಸರ್ಕಾರದ ಆದೇಶ ಏನಿರುತ್ತೆ ಅದನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡೇ ಮಾಡ್ತೀವಿ. ಕೊರೋನಾ ಹಿನ್ನೆಲೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸರಳವಾಗಿ ಆಚರಿಸುವಂತೆ ಪಾಲಿಕೆಯ ಮೇಯರ್ ಫರೀದಾ ಬೇಗಂ ಮನವಿ ಮಾಡಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸರಳವಾಗಿ ಆಚರಿಸುವಂತೆ ಮಹಾನಗರ ಪಾಲಿಕೆ ಮೇಯರ್ ಫರೀದಾ ಬೇಗಂ ತಿಳಿಸಿದ್ದಾರೆ. ಸರ್ಕಾರದ ಮಾರ್ಗಸೂಚಿಯಂತೆ ಹಬ್ಬವನ್ನು ಸರಳವಾಗಿ ಆಚರಿಸುವ ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಪಾಡಬೇಕೆಂದು ಕೋರಿದ್ದಾರೆ. ಸರ್ಕಾರದ ಆದೇಶದಂತೆ ಪ್ರತಿ ವಾರ್ಡ್ಗೆ ಒಂದು ಗಣಪತಿ ಪ್ರತಿಷ್ಠಾಪನೆಗೆ ಅವಕಾಶ ನೀಡಿದೆ ಎಂದು ಮೇಯರ್ ತಿಳಿಸಿದ್ದಾರೆ. ನಮಸ್ಕಾರ. ತುಮಕೂರಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಆಚರಣೆ, ಒಂದು ಈ ಒಂದು ಹಬ್ಬ ಏನು ಬಂದಿದೆ, ಎಲ್ರಿಗೂ ಖುಷಿಯನ್ನು ತಂದು ಎಲ್ಲ ಸೇರಿ ಒಂದು ಸರಳವಾಗಿ ಹಬ್ಬ ಮಾಡೋಣ ಅಂತ ಅಪೇಕ್ಷಿಸುತ್ತಾ ಎಲ್ಲ ನಮ್ಮ ತುಮಕೂರು ಜನರಲ್ಲಿ ನಾನು ಕೋರೋದು ಏನಂದರೆ, ಈಗ ಗೌರ್ಮೆಂಟ್ ಆರ್ಡರ್ಸ್ ಪ್ರಕಾರ ಒಂದು ವಾರ್ಡ್ಗೆ ಒಂದೇ ಗಣೇಶವನ್ನು ಕೂಡಿಸ್ಬೇಕು ಅಂತ ಆರ್ಡರ್ಸ್ ಬಂದಿದೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಈ ಸತಿ ಕರೋನಾ ಇದು ಪೆಂಡಮಿಕ್ ಇಯರ್ ನಾವೇನು ಫೇಸ್ ಮಾಡ್ತಾ ಇದ್ದೀವಿ, ಕರೋನಾ ಇರೋದ್ರಿಂದ ಎಲ್ಲ ಹಬ್ಬಗಳು ಸ್ವಲ್ಪ ಸರಳವಾಗಿಯೇ ಆಚರಿಸ್ಕೊಂಡು ಬಂದಿದ್ದೀವಿ. ಈ ಒಂದು ಅರ್ಧ ವರ್ಷನೇ ಮುಗ್ದೋಯ್ತು. ಈ ಗೌರಿ ಗಣೇಶ ಹಬ್ಬನೂ ಕೂಡ ಎಲ್ರಿಗೂ ನಿಮಗೆ ಸಂತಸ ತರಲಿ, ಮತ್ತು ಅದ್ರ ಜೊತೆಗೆ ನಾವು ಕೂಡ ಸೇರಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿಕೊಂಡು ಮಾಸ್ಕ್ ಎಲ್ಲ ಧರಿಸಿ ಏನು ಪ್ರಿಕಾಷನರಿ ಮೆಷರ್ಸ್ ಇದೆ ಅದನ್ನು ತಗೊಂಡು ಇದು ಒಂದು ಹಬ್ಬ ಸರಳವಾಗಿ ಆಚರಿಸೋಣ. ನಮಗೂ ನಿಮಗೂ ನೆಮ್ಮದಿ ದೇವ್ರ ಕೊಳ್ಳಿ, ಆರೋಗ್ಯ ದೇವ್ರ ಕೊಳ್ಳಿ ಅಂತ ಕೇಳುತ್ತಾ ಎಲ್ಲ ನಮಗೀಗ ಪಾಲಿಕೆಯಿಂದನೂ ಒಂದು ನಾವು 3 ಫೀಟ್ ಗಣೇಶ ಏನು ಕೂಡಿಸ್ತಾ ಇದ್ದೀವಿ ಅದಕ್ಕೂ ಒಂದು ವಿಸರ್ಜನೆಗೆ ಒಂದು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಲೈಕ್ ಸ್ಪೆಷಲಿ ಪಂಪ್ ಹೌಸ್ ಆ್ಯಂಡ್ ಗಾರೆಕಟ್ಟೆ ಹತ್ರ ನಿಮಗೆ ವಿಸರ್ಜನೆ ಮಾಡ್ಬೋದು. ಮತ್ತು ಚಿಕ್ಕ ಗಣೇಶ ನೀವೇನು ವಾರ್ಡ್ ಬಂದು ಇಲ್ಲ ಮನೆಯಲ್ಲಿ ಏನು ಕೂಡಿಸ್ತೀರಾ ಅದಕ್ಕೆ ಮೊಬೈಲ್ ಟ್ಯಾಂಕಲ್ಲಿ ನಮ್ಮ ವಿಸರ್ಜನೆ ಮಾಡೋಕ್ಕೆ ಈ ಸತಿ ಒಂದು ಅವಕಾಶ ನಮ್ಮ ಪಾಲಿಕೆಯಿಂದ ಮಾಡಿಕೊಡ್ತಾ ಇದ್ದೀವಿ. ಬಟವಾಡಿ ಇರ್ಬೋದು, ಕ್ಯಾಸಂದ್ರ ಇರ್ಬೋದು, ಕೋಟೆ ಆಂಜನೇಯ ದೇವಸ್ಥಾನ ಇರ್ಬೋದು, ನಮ್ಮ ಮಹಾನಗರ ಪಾಲಿಕೆ ಪ್ರೆಮಿಸಸ್ ಇರ್ಬೋದು, ಶೆಟ್ಟಹಳ್ಳಿ ಇರ್ಬೋದು, ಎಲ್ಲ ಕಡೆ ಎಲ್ಲ ನಿಮಗೆ ಫೆಸಿಲಿಟಿ
ಫೆಸಿಲಿಟಿ ಮಾಡ್ಕೊಳ್ತಾ ಇದ್ದೀವಿ. ಚಿಕ್ಕ ಆಂಜನೇಯ ಏನಿದೆ ನಿಮ್ಮ ವಿಸರ್ಜನೆ ಟೈಮಲ್ಲಿ ಒಂದು ಫುಲ್ ಡೇ ಹಾಫ್ ಡೇ ಇರುತ್ತೆ, 4 to 5 ತನಕ ಇರುತ್ತೆ, 20 ಸೆಕೆಂಡ್ ಅವತ್ತು ನೀವು ವಿಸರ್ಜನೆ ಮಾಡ್ಬೋದು. ದೇವರು ನಮಗೆ ಈ ಒಂದು ಹಬ್ಬ ಪ್ರಯುಕ್ತ ಒಂದು ಹಬ್ಬ ಮೂಲಕ ನಮಗೆ ಎಲ್ಲ ದೇವರು ನಮಗೆ ಆರೋಗ್ಯವನ್ನು ಕೊಡಲಿ ಅಂತ ಕೇಳುತ್ತಾ ತಿರ್ಗಾ ಇನ್ನೊಂದು ಸತಿ ಎಲ್ಲ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಇನ್ನು ಪಾಲಿಕೆಯ ವತಿಯಿಂದ ಗಣಪತಿ ವಿಸರ್ಜನೆಗೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ ವತಿಯಿಂದ ಗಣಪತಿ ವಿಸರ್ಜನೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಆಯುಕ್ತಕರಾದ ರೇಣುಕರ್ ಅವರು ತಿಳಿಸಿದ್ದಾರೆ. ತುಮಕೂರು ನಗರದ ವ್ಯಾಪ್ತಿಯಲ್ಲಿ ಆಗಸ್ಟ್ 22ರಂದು ಪ್ರತಿಷ್ಠಾಪಿಸಲಾಗುವ ಗಣಪತಿ ಮೂರ್ತಿ ವಿಸರ್ಜನೆಗೆ ಮಹಾನಗರ ಪಾಲಿಕೆಯ ವತಿಯಿಂದ ಕೆಳಕಂಡ ಸ್ಥಳಗಳಲ್ಲಿ ವಿಸರ್ಜನೆಗೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಹಾನಗರ ಪಾಲಿಕೆಯ ಆಯುಕ್ತಕರಾದ ರೇಣುಕಾ ತಿಳಿಸಿದರು. ದೊಡ್ಡ ಗಣಪತಿ ವಿಸರ್ಜನೆಗೆ ನಗರ ವ್ಯಾಪ್ತಿಯ ವಾರ್ಡ್ 30ರ ಟಿಪಿ ಕೈಲಾಸಂ ರಸ್ತೆಯಲ್ಲಿರುವ ಗಾರೆ ನರಸಯ್ಯನ ಕಟ್ಟೆಯಲ್ಲಿ ದೊಡ್ಡ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಚಿಕ್ಕ ಗಣೇಶ ಮೂರ್ತಿಗಳನ್ನು ವಿದ್ಯಾನಗರದಲ್ಲಿರುವ ಪಂಪ್ ಹೌಸ್ನಲ್ಲಿ ವಿಸರ್ಜಿಸಬಹುದಾಗಿದೆ. ಆಗಸ್ಟ್ 22ರಂದು ಶನಿವಾರ ಸಂಜೆ 4ರಿಂದ ರಾತ್ರಿ 8ರವರೆಗೆ ಬಟವಾಡಿ ಆಂಜನೇಯ ಸ್ವಾಮಿ ದೇವಾಲಯ ಬಳಿ, ಶೆಟ್ಟಿಹಳ್ಳಿ ರಸ್ತೆ ರಾಘವೇಂದ್ರ ಸ್ವಾಮಿ ಮಠದ ಬಳಿ, ಮಹಾನಗರ ಪಾಲಿಕೆ ಕಚೇರಿ ಆವರಣ, ಕೋಟೆ ಆಂಜನೇಯ ದೇವಸ್ಥಾನದ ಬಳಿ, ಅಗ್ರಹಾರದ ಶಿಶು ವಿಹಾರದ ಹತ್ತಿರ, ಕ್ಯಾತ್ಸಂದ್ರ ಬಸ್ ನಿಲ್ದಾಣದ ಹತ್ತಿರ, ಶಿರಗೇಟ್ ಕನಕ ವೃತ್ತದ ಹತ್ತಿರ ನೀರಿನ ಟ್ಯಾಂಕರ್ನಲ್ಲಿ ಬಿಡಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಮೇಜರ್ ಪಾಯಿಂಟ್ಗಳಲ್ಲಿ ಒಂದು ಮೊಬೈಲ್ ಟ್ಯಾಂಕ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 3 ಗಂಟೆಯಿಂದ 6 ಗಂಟೆವರೆಗೂ 1ನೇ ದಿವಸ 3ನೇ ದಿವಸ ಮತ್ತು 5ನೇ ದಿವಸ. ಅದು ಸ್ಥಳಗಳೆಂದರೆ ಬಟವಾಟಿ ಆಂಜನೇಯ ದೇವಸ್ಥಾನ ಹತ್ತಿರ ಮಾಡಿದ್ದೀವಿ, ಶೆಟ್ಟಹಳ್ಳಿ ರಸ್ತೆಯ ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ ಮಾಡಿದ್ದೀವಿ, ಮಹಾನಗರ ಪಾಲಿಕೆ ನಮ್ಮ ಒಂದು ಆವರಣದಲ್ಲಿ ಮಾಡಿದ್ವಿ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ನಾವು ಮಾಡಿದ್ವಿ, ಅಗ್ರಹಾರ ಶಿಶು ವಿಹಾರ ಕೇಂದ್ರ ಹತ್ರ ಒಂದು ಮಾಡಿದ್ವಿ, ಕ್ಯಾತ್ಸಂದ್ರ ಬಸ್ ನಿಲ್ದಾಣ ಹತ್ರ ಒಂದು ಮಾಡಿದ್ವಿ, ಶಿರಾ ಗೇಟ್ ಕನಕ ವೃತ್ತದಲ್ಲಿ ಈ ಒಂದು ಮೊಬೈಲ್ ಟ್ಯಾಂಕ್ ಅಂದರೆ ಮೊಬೈಲ್ ಟ್ಯಾಂಕ್ ಅಲ್ಲೇ ಬರುತ್ತೆ ನಿಮ್ಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ. ಅಲ್ಲಿ ನೀವು ಮನೆಗಳಲ್ಲಿ ಸಾರ್ವಜನಿಕರು ಏನು ಪ್ರತಿಷ್ಠಾಪನೆ ಮಾಡಿದ್ರು ಆ ಒಂದು ಟ್ಯಾಂಕರ್ಗಳಿಗೆ ಬಂದಾಗ ಕೊಟ್ಟು ಯಾವುದೇ ಒಂದು ಸಿಟಿ ನೀಟಾಗಿಡೋದಕ್ಕೆ ವ್ಯವಸ್ಥೆ ಮಾಡಿ ಒಂದು ಗೌರಿ ಗಣೇಶ ಹಬ್ಬದ ಒಂದು ಸುಸೂತ್ರವಾಗಿ ನಡೆಸಲು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಕೆಪಿಸಿಸಿ ವತಿಯಿಂದ ರೂಪಿಸಲಾಗಿರುವ ಆರೋಗ್ಯ ಹಸ್ತ ಬಗ್ಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ರೂಪಿಸಲಾಗಿರುವ ಆರೋಗ್ಯ ಹಸ್ತ ಎಂಬ ಮಹತ್ವಾಕಾಂಕ್ಷಿ ಕಾರ್ಯಕ್ರಮದ ಕಾರ್ಯಾಗಾರವನ್ನು ಇಂದು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಆಯೋಜಿಸಲಾಗಿತ್ತು. ರಾಜ್ಯದಲ್ಲಿ ಕೊರೋನಾ ತಡೆಗಟ್ಟಲು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಕೈಗೊಂಡಿರುವ ಯೋಜನೆಯೇ ಆರೋಗ್ಯ ಹಸ್ತ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಡಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಕೊರೋನಾ ಸೋಂಕಿನ ಲಕ್ಷಣಗಳಾದ ದೇಹದ ಉಷ್ಣಾಂಶ ಮತ್ತು ಉಸಿರಾಟದ ಪ್ರಮಾಣವನ್ನು ಪರೀಕ್ಷಿಸುವುದಾಗಿದೆ. ಈ ಸಂದರ್ಭದಲ್ಲಿ ಸೋಂಕಿನ ಗುಣಲಕ್ಷಣಗಳು ಕಂಡು ಬಂದಲ್ಲಿ ಹತ್ತಿರದ ಆಸ್ಪತ್ರೆಗೆ ಮಾಹಿತಿ ನೀಡಿ ಸೋಂಕಿತರು ಚಿಕಿತ್ಸೆ ಪಡೆಯುವಂತೆ ಮನವೊಲಿಸುವ ಮೂಲಕ ರಾಜ್ಯಾದ್ಯಂತ ಕೊರೋನಾ ಸಾಂಕ್ರಾಮಿಕವನ್ನು ತಡೆಗಟ್ಟುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಆದ್ದರಿಂದ ಇಂದು ತುಮಕೂರು ನಗರಸಭಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಕೊರೋನಾ ವಾರಿಯರ್ಸ್ಗಳಿಗೆ ಕೆಪಿಸಿಸಿ ವೈದ್ಯರ ಘಟಕದ ವತಿಯಿಂದ ಡಾಕ್ಟರ್ ಬಸವರಾಜ್ ಅವರ ನೇತೃತ್ವದಲ್ಲಿ ತರಬೇತಿ ನೀಡಲಾಯಿತು. ಇನ್ನು ಈ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣರವರು, ಡಾಕ್ಟರ್ ಬಸವರಾಜ್ ಅವರು, ಮಹಾನಗರ ಪಾಲಿಕೆ ಸದಸ್ಯರಾದ ಸೈಯದ್ ನಯಾಜ್ ರವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿ ರಾಜು, ಮೆಹಬೂಬ್ ಪಾಷಾ ರವರು, ಮುಖಂಡರಾದ ಜಿಯಾ, ಕೊರೋನಾ ವಾರಿಯರ್ಸ್ಗಳು ಮತ್ತು ಮುಂತಾದವರು ಉಪಸ್ಥಿತರಿದ್ದರು. ಶಿರಾ ತಾಲೂಕಿನ ದಂಡಿಕೆರೆ ಗ್ರಾಮದ ರೈತರ ಜಮೀನಿನಲ್ಲಿ ಯಾವುದೇ ಮಾಹಿತಿ ನೀಡದೆ ಗ್ಯಾಸ್ ಪೈಪ್ಲೈನ್ ಕಾಮಗಾರಿ ಮಾಡುವುದಕ್ಕೆ ರೈತರು ವಿರೋಧಿಸಿ ಕಾಮಗಾರಿ ಸ್ಥಗಿತಗೊಳಿಸಿದ್ದರು. ಶಿರಾ ತಾಲೂಕಿನ ದಂಡಿಕೆರೆ ಗ್ರಾಮದ ರೈತರ ಜಮೀನಿನಲ್ಲಿ ಮಾಹಿತಿ ನೀಡದೆ ಗ್ಯಾಸ್ ಪೈಪ್ಲೈನ್ ಅನ್ನು ಕಾಮಗಾರಿ ಮಾಡುತ್ತಿದ್ದು ಅದನ್ನು ರೈತರು ವಿರೋಧಿಸಿದ ಕಾರಣ ಕಾಮಗಾರಿ ನಿಲ್ಲಿಸಲಾಗಿದೆ. ಮಂಗಳೂರಿನಿಂದ ಆಂಧ್ರಪ್ರದೇಶದ ಚರ್ಲೆಪಲ್ಲಿ ಗ್ರಾಮಕ್ಕೆ ಗ್ಯಾಸ್ ಲೈನ್ ಕಾಮಗಾರಿ ಮಾಡಲಾಗುತ್ತಿದೆ, ಪರಿಹಾರ ನೀಡದೆ ಕಾಮಗಾರಿ ನಡೆಸಬಾರದು ಎಂದು ರೈತರು ಪಟ್ಟು ಹಿಡಿದರು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ಅರಿತ ಗುತ್ತಿಗೆದಾರರು ಕಾಮಗಾರಿ ನಿಲ್ಲಿಸಿ ವಾಪಸ್ ಹೋದರು. ರೈತರಿಗೆ ಮಾಹಿತಿ ಇಲ್ಲ, ಕಾಮಗಾರಿ ಬಗ್ಗೆ ಯಾವುದೇ ಮಾಹಿತಿ ಕೂಡ ಗೊತ್ತಿಲ್ಲ. ಚಿತ್ರದುರ್ಗ ಜಿಲ್ಲೆಯ ಮಧ್ಯವರ್ತಿಯೊಬ್ಬರು ಪರಿಹಾರ ಕೊಡಿಸುವುದಾಗಿ ರೈತರಿಂದ ಪಹಣಿ ಮತ್ತು ಆಧಾರ್ ಕಾರ್ಡ್ಗಳನ್ನು ಸಂಗ್ರಹಿಸಿದ್ದರು. ರೈತರ ಸಭೆ ನಡೆಸಿರುವುದಾಗಿ ನಕಲಿ ದಾಖಲೆ ಸೃಷ್ಟಿಸಿ ಕಾಮಗಾರಿ ಮಾಡಲು ಮುಂದಾಗಿದ್ದಾರೆ ಎಂದು ರೈತರು ಆರೋಪಿಸುತ್ತಾರೆ. ತಾಲೂಕು ದಂಡಿಕೆರೆ ಪೈಪ್ಲೈನ್ ಮಾಡ್ತಿದ್ದಾರೆ, ರೈತರ ಗಮನಕ್ಕೆ ಬರದಲ್ಲೇನೇ ದೌರ್ಜನ್ಯ ಮಾಡ್ಕೊಂಡು ಇವರು ಕಂಪ್ನಿಯವರು ನಿಮಗೆ ಪರಿಹಾರ ಕೊಡ್ತಾರಂತ ಹೇಳಿಬಿಟ್ಟು ಹಿಟ್ಟಿರೋ ಬೆಳೆನೆಲ್ಲ ನಾಶ ಮಾಡ್ಕೊಂಡು ರೈತರು ಮೀಟಿಂಗ್ ಬಂದಿದ್ದಾರಂತ ಒಂದು ಸುಳ್ಳು ಒಂದು ಲೆಟ್ರನ್ನು ಸೃಷ್ಟಿ ಮಾಡಿ
ತಹಶೀಲ್ದಾರ ಬಂದಿದ್ದಾರೆ ಅಂತಂದು ಹೇಳ್ತಾರೆ. ತಹಶೀಲ್ದಾರ್ಗೆ ಫೋನ್ ಮಾಡಿ ಕೇಳಿದ್ರೆ ನಾವು ಸಭೆಗೆ ಹೋಗಿಲ್ಲ ಅಂತಾರೆ. ಯಾವನೊಬ್ಬ ಬ್ರೋಕರ್ನ ಇಟ್ಕೊಂಡು ರೈತರ ಮೇಲೆ ಇವರು ಲೂಟಿ ಮಾಡೋಕ್ಕೆ ನಿಂತಿದ್ದಾರೆ. ಈ ಗ್ಯಾಸ್ ಪೈಪ್ ಲೈನ್ ಮಾಡ್ತಾನೆ, ಇಟ್ಟಿನ ಬೆಳೆನೂ ನಾಶ ಮಾಡ್ತಾರೆ. ಪರಿಹಾರ ಕೇಳಿದ್ರೆ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ, ಹಾಕಿ ಕೊಡ್ತೀವಿ, ಹೀಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಬಂದಿರತಕ್ಕಂಥದ್ದು ಪರಿಸ್ಥಿತಿ ಕಷ್ಟ ನೋಡಿದ್ರೆ ರೈತರದು, ಆ ಬೆಳೆ ಏನಾಗಿದೆ, ಅದು ಯಾವ ಸ್ಟೇಜ್ಗೆ ಐತೆ, ಅವನ ಎಮ್ ಡಿನೂ ಪತ್ತಿಲ್ಲ, ಡಿ ಸಿನೂ ಪತ್ತಿಲ್ಲ, ತಹಶೀಲ್ದಾರೂ ಪತ್ತೇ ಇಲ್ಲ. ಇವ್ರು ಯಾರಿಗೆ ಯಾರು ಲೆಟ್ರ್ ಕೊಟ್ಟಿದ್ರೆ ಅಂಬುದು ಒಬ್ಬ ರೈತರಿಗೂ ನೋಟಿಸೂ ಇಲ್ಲ, ಸಭೆನೂ ಇಲ್ಲ, ದೌರ್ಜನ್ಯ. ಅದು ಯಾರಾದ್ರ ಇದ್ರ ಹಿಂದೆ ಕುಮ್ಮಕ್ಕೆ ಕೊಟ್ಟಿರೋರು ಯಾರು ಅನ್ನೋದು ಒಂದೂ ಗೊತ್ತಾಗ್ತಾ ಇಲ್ಲ. ಇದು ಕೇಂದ್ರ ಸರ್ಕಾರದ ಯೋಜನೆ, ಅಡ್ಡಿ ಮಾಡಿದರೆ ಗೋಲಿಬಾರ್ ನಡೆಸಿ ಕಾಮಗಾರಿ ಮುಂದುವರಿಸಲಾಗುವುದು ಎಂದು ಗುತ್ತಿಗೆದಾರರು ಬೆದರಿಸಿದ್ದಾರೆ. ಸುಮಾರು ಅರ್ಧ ಕಿಲೋಮೀಟರ್ ಜಮೀನಿನಲ್ಲಿದ್ದ ಶೇಂಗಾವನ್ನು ಜೆಸಿಬಿಯಿಂದ ಹಾಳು ಮಾಡಿ ಕಾಮಗಾರಿ ಮಾಡಲು ಮುಂದಾಗಿದ್ದಾರೆ. ಸ್ಥಳಕ್ಕೆ ಬಂದ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಲ್ಕೆರೆ ರವಿಕುಮಾರ್ ಕಾಮಗಾರಿ ನಡೆಸಲು ಯಾರು ಅನುಮತಿ ನೀಡಿದ್ದಾರೆ, ದಾಖಲೆ ನೀಡಿ ಎಂದರು. ಗುತ್ತಿಗೆದಾರರು ನೀಡಿದ ದಾಖಲೆಯಲ್ಲಿ ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಹಾಗೂ ರೈತರನ್ನು ಸಭೆಗೆ ಸ್ವಾಗತ ಕೋರಿರುವ ಪತ್ರ ಮಾತ್ರ ಇದ್ದಿತ್ತು. ಈ ಬಗ್ಗೆ ತಹಶೀಲ್ದಾರ್ ಅವರಿಗೆ ಕರೆ ಮಾಡಿ ವಿಚಾರಿಸಿದರು. ಈ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ, ಯಾವುದೇ ಸಭೆ ನಡೆಸಿಲ್ಲ ಎಂದು ತಹಶೀಲ್ದಾರ್ ಪ್ರತಿಕ್ರಿಯಿಸಿದರು. ತಾವರೆಕೆರೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಹುಣಸೆಹಳ್ಳಿ, ದಂಡಿಕೆರೆ, ಡ್ಯಾಗೇರಹಳ್ಳಿ, ನಾರಾಯಣಪುರ, ಹೆರಮರಹಳ್ಳಿ, ಹೇರೂರು, ಹೊಸೂರು, ಚಂಗಾವರ ಮಾರ್ಗವಾಗಿ ಪೈಪ್ಲೈನ್ ಹಾದು ಹೋಗುವುದಾಗಿ ಗುತ್ತಿಗೆದಾರರು ಹೇಳುತ್ತಾರೆ. ನನ್ನ ಜಮೀನಿನ ಮಾರ್ಗದಲ್ಲೂ ಕಾಮಗಾರಿ ನಡೆಯಲಿದೆ, ಆದರೆ ಇದುವರೆಗೆ ನೋಟಿಸ್ ಮತ್ತು ಪರಿಹಾರ ನೀಡಿದ ಎಂದು ಕಲ್ಕೆರೆ ರವಿಕುಮಾರ್ ತಿಳಿಸಿದರು. ಬೆಂಗಳೂರು ಗಲಭೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಅರಸೀಕೆರೆಯಲ್ಲಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಬೆಂಗಳೂರು ಡಿಜಿಹಳ್ಳಿ ಶಾಸಕರ ಮನೆಯ ಮೇಲೆ ನಡೆದ ದೌರ್ಜನ್ಯ ಹಾಗೂ ಆಸ್ತಿ ವಾಹನಗಳನ್ನು ಸುಟ್ಟು ಪುಂಡಾಟಿಕೆ ತೋರಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗಳದಿಂದ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಬೆಂಗಳೂರಿನ ಡಿಜಿಹಳ್ಳಿಯಲ್ಲಿ ಎಸ್ಡಿಪಿಐ ಮತ್ತು ಪಿಎಫ್ಐ ಸಂಘಟನೆಗಳಿಂದ ಸ್ಥಳೀಯ ಶಾಸಕರ ಹಾಗೂ ಇತರ ನಿವಾಸಿಗಳ ಮನೆಗಳ ಮೇಲೆ ನಡೆದ ದೌರ್ಜನ್ಯ ಮತ್ತು ಶೃಂಗೇರಿ ಶ್ರೀಶಂಕರಾಚಾರ್ಯ ಮಠದ ಮೇಲೆ ಧ್ವಜ ಹಾರಿಸಿದ್ದು ಖಂಡನೀಯ. ಯಾರು ಈ ದುಷ್ಕೃತ್ಯ ಮಾಡಿದ್ದಾರೋ ಅವರುಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಬೆಂಗಳೂರಿನಲ್ಲಿ ದುಷ್ಕೃತ್ಯ ಎಸಗಿ ಆಸ್ತಿಗಳಿಗೆ ಹಾನಿ ಮಾಡಿರುವ ಈ ಗೂಂಡಾಗಳಿಂದಲೇ ನಷ್ಟವನ್ನು ತುಂಬಬೇಕು ಮತ್ತು ಅವರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಸೌಲಭ್ಯವನ್ನು ಹಿಂಪಡೆಯಬೇಕು. ಜನಸಾಮಾನ್ಯರು ಎಚ್ಚರಗೊಳ್ಳಬೇಕು, ಆಗ ದೇಶದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಾಗುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಪುರುಷೋತ್ತಮ್, ಜಕ್ಕನಹಳ್ಳಿ ನಾಗೇಶ್, ಸುಬ್ರಹ್ಮಣ್ಯ ಚಂದನ್ ಮತ್ತಿತರರು ಉಪಸ್ಥಿತರಿದ್ದರು. ನವೀನ್ ಕುಮಾರ್, ಅಮೋಗ ನ್ಯೂಸ್, ಅರಸೀಕೆರೆ. ಕೇಂದ್ರ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ರೈತ ವಿರೋಧಿ ಭೂ ಸುಧಾರಣಾ ತಿದ್ದುಪಡಿ ವಿರೋಧಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಮುಖಂಡರು, ಕಾರ್ಯಕರ್ತರು ಕೋಲಾರ ತಾಲೂಕು ಕಚೇರಿ ಮುಂದೆ ಪ್ರತಿಭಟಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ರೈತ ವಿರೋಧಿ ಭೂ ಸುಧಾರಣಾ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಕಾರ್ಮಿಕ ವಿರೋಧಿ ಕಾಯ್ದೆ ತಿದ್ದುಪಡಿಗಳನ್ನ ತಕ್ಷಣ ವಾಪಸ್ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ಕೋಲಾರ ತಾಲೂಕು ಕಚೇರಿ ಮುಂದೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಕಿಸಾನ್ ಜಿಲ್ಲಾ ಘಟಕದ ಸದಸ್ಯರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಶೋಭಿತಾರ್ ಅವರಿಗೆ ಮನವಿ ನೀಡಿದ್ದರು. ರಾಜ್ಯ ಕಿಸಾನ್ ಸಮಿತಿ ಅಧ್ಯಕ್ಷ ಸಚಿನ್ ಮೀಗ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿರುವುದು ಖಂಡನೀಯವೆಂದರಲ್ಲದೆ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ರವರು ರೈತರ ಬದುಕಿನ ಮೇಲೆ ಮರಣ ಶಾಸನ ಬರೆಯಲು ಹೊರಟಿದ್ದು ಕಪ್ಪು ಹಣ ವಾಪಸ್ ತರುವುದು ಇರಲಿ, ರೈತರ ಹೆಸರಿನಲ್ಲಿ ರಾಜಕೀಯ ನಡೆಸುತ್ತಿರುವುದು ನಿಜಕ್ಕೂ ಶೋಚನೀಯ ಎಂದರಲ್ಲದೆ ಭೂ ಸುಧಾರಣಾ ತಿದ್ದುಪಡಿ ಎಪಿಎಂಸಿ ಕಾಯ್ದೆಗಳ ಜಾರಿಯಿಂದ ರೈತರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಲಿದ್ದು ಈ ಕಾಯ್ದೆಗಳನ್ನ ಶೀಘ್ರವೇ ಹಿಂದಕ್ಕೆ ಪಡೆಯುವಂತೆ ಒತ್ತಾಯಿಸಿದರು. ಹುಟ್ಟು ಹಬ್ಬ ಮತ್ತು ನಮ್ಮ ರಾಜ್ಯ ಕಂಡ ಅಪ್ರತಿಮ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ ಅರಸು ಅವರ ಒಂದು ಹುಟ್ಟು ಹಬ್ಬದ ಆಚರಣೆಯನ್ನ ಇವತ್ತು ನಾವು ಕಾಂಗ್ರೆಸ್ ಆಫೀಸಲ್ಲಿ ಮುಗಿಸಿಕೊಂಡು ಏನು ಇವತ್ತು ಜನ ಧ್ವನಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ತಾಲೂಕು ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಇಂದಿನ ನಮ್ಮ ಇಬ್ಬರು ನಾಯಕರು ರಾಜೀವ್ ಗಾಂಧಿ ಅವರು ಇರ್ಬೋದು ಮತ್ತು ದೇವರಾಜ ಅರಸು ಅವರು ಇರ್ಬೋದು, ರೈತರಿಗೆ ಕಾರ್ಮಿಕರಿಗೆ ಈ ದೇಶದಲ್ಲಿ ಉಳ್ಕೊಳ್ಳೋಕೆ ಅವರಿಗೊಂದು ಕಾನೂನನ್ನ ಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಹಿರಿಯ ಉಪಾಧ್ಯಕ್ಷ ಎಲ್ಲಿ ಮಂಜುನಾಥ್, ಅಹಿಂದ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್, ಜಯದೇವ್, ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ರೈತ ವಿರೋಧಿ ಕಾಯ್ದೆ ರದ್ದುಪಡಿಸುವಂತೆ ಆಗ್ರಹಿಸಿ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದರು.
ರೈತ ವಿರೋಧಿ ಭೂ ಸುಧಾರಣೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಕಾರ್ಮಿಕ ವಿರೋಧಿ ಕಾಯ್ದೆ ತಿದ್ದುಪಡಿಗಳನ್ನು ತಕ್ಷಣ ಹಿಂಪಡೆಯಬೇಕೆಂದು ಹಾಗೂ ಕೊರೋನಾ ನಿಯಂತ್ರಣದಲ್ಲಿ ನಡೆಯುತ್ತಿರುವ ವ್ಯಾಪಕ ಭ್ರಷ್ಟಾಚಾರದ ವಿಷಯದಲ್ಲಿ ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿ ಕಾಂಗ್ರೆಸ್ ಕಾರ್ಯಕರ್ತೆಯರಿಂದ ಪ್ರತಿಭಟನೆ ನಡೆಸಲಾಯಿತು. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯಿಂದ ಹಣದಾಸೆಗೆ ರೈತರು ಭೂಮಿ ಕಳೆದುಕೊಳ್ಳುತ್ತಿದ್ದಾರೆ. ಉಳ್ಳವರು, ಕಪ್ಪು ಹಣ ಹೊಂದಿರುವವರು ಎಚ್ಚೆತ್ತವಾಗಿ ಭೂಮಿ ಖರೀದಿಸಿ ಬೇಲಿ ಹಾಕಿ ರಿಯಲ್ ಎಸ್ಟೇಟ್ ಉದ್ಯಮದ ಮೂಲಕ ಹಣ ಮಾಡುವ ದಂಧೆ ಆರಂಭಿಸಲಿದ್ದಾರೆ. ಅನ್ನದಾತರಿಂದ ಮಾರಕವಾದ ಈ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯಬೇಕು ಎಂದು ಹೇಳಿದರು. ಲಾಕ್ಡೌನ್ ನಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಕೃಷಿ ಕ್ಷೇತ್ರವನ್ನ ಕಳ್ಳರ ರೀತಿಯಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ದಾರಿ ಎರೆದಿರುವುದು ಅತ್ಯಂತ ಅಮಾನವೀಯ ಕ್ರಮ. ಇದು ಕೃಷಿ ರಂಗಕ್ಕೆ ಕಂಟಕ. ಇದರಿಂದ ರೈತರು ಬೀದಿಗೆ ಬೀಳುವ ಸಂದರ್ಭ ಬಂದಿದೆ ಎಂದರು. ಈ ಪ್ರತಿಭಟನೆಯಲ್ಲಿ ಒಬಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಪ್ಪ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಅಬ್ದುಲ್ ಖಾದರ್, ಸಿಎ ಅನ್ವರ್ ಖಾನ್, ನಗರಸಭಾ ಸದಸ್ಯರಾದ ಜೈಭೀಮಾ ಮುರುಳಿ, ಕಾಂಗ್ರೆಸ್ ಮುಖಂಡರಾದ ಗ್ಯಾಸ ಶ್ರೀನಿವಾಸ್, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಚಿನ್ನಸಂದ್ರ ಕೆ ಬಾಬು, ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್, ವಿಮೆನ್ ಪ್ರಕಾಶ್, ವಿನೋದ್, ಕೋನಪಲ್ಲಿ ಕೋದಂಡ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರದಲ್ಲಿ ರೋಟರಿ ಕ್ಲಬ್ ವತಿಯಿಂದ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಚಿಕ್ಕಬಳ್ಳಾಪುರ ರೋಟರಿ ಕ್ಲಬ್ ವತಿಯಿಂದ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಚಿಕ್ಕಬಳ್ಳಾಪುರ ಬಿಜಿಎಸ್ ಸೆಮಿನಾರ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಮುಖ್ಯ ಜಿಲ್ಲಾ ರಾಜ್ಯಪಾಲರಾದ ನಾಗೇಂದ್ರ ಪ್ರಸಾದ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕುಶಾಲ ಎಸ್ ಪ್ರಕೃತಿ ವಿದ್ಯಾನಿಕೇತನ್ ಚಿಕ್ಕಬಳ್ಳಾಪುರ, ಗಗನಶ್ರೀ ಸರ್ಕಾರಿ ಶಾಲೆ ಗಿಡ್ನಹಳ್ಳಿ, ಶಾಲಿನಿ ಸರ್ಕಾರಿ ಶಾಲೆ ಪೇರೆಸಂದ್ರ, ಕಿಶೋರ್ ಸರ್ಕಾರಿ ಶಾಲೆ ಮಂಡಿಕಲ್, ತೇಜಸ್ವಿನಿ ಸರ್ಕಾರಿ ಶಾಲೆ ಮುತ್ತೂರು ಈ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಇದೇ ವೇಳೆಯಲ್ಲಿ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಮಧುಸೂದನ್ ಹಾಗೂ ಕಾರ್ಯದರ್ಶಿಯಾಗಿ ಸತೀಶ್ ಅವರನ್ನು ನೇಮಕ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ನಾರಾಯಣ ಮೂರ್ತಿ, ಬಸವರಾಜ್, ಬಿಜಿಎಸ್ ಕಾಲೇಜ್ನ ಪ್ರಾಂಶುಪಾಲರಾದ ರವಿಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.